ಮಕ್ಕ ಕ್ಯಾಕ್ರಿ ಸುಗಿತಾರೆ ಜನಗಳು ಹೋದ್ರೆ ಇವರು ಮೂಲಭೂತ ಸೌಕರ್ಯ ಕೊಡಬೇಕು ನೀರು ಕೊಡಬೇಕು ಸ್ಯಾನಿಟರಿ ಕೊಡಬೇಕು ನೀರಿನ ಸಮಸ್ಯೆ 15 ದಿನದಿಂದ ನೀರು ಬತ್ತಾ ಇಲ್ಲ ಕೇಳಿದ್ರೆ ನೀರು ಇಲ್ಲ ಕೇಳೋರಿಲ್ಲ ಯಾರು ಇಂತವರ ನಾರ್ಸ್ಬಿಟ್ಟು ನಾವು ಏನಕ್ಕೆ ಬಾಯ್ಬಡ್ಕೊಬೇಕಾ ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತೆ ಕ್ಯಾನ್ವಾಸಿಂಗ್ ಬಂದೇ ಬರುತ್ತೆ ಆ ಟೈಮ್ ಅಲ್ಲಿ ತಿಳಿಸ್ತೀವಿ ಏನಾಗುತ್ತೆ ಅಂತ ಈ ಸಲ ಸ್ನಾನ ಇಲ್ಲಿ ನೋಡಿ ಬ್ರಷೇ ಮಾಡಿಲ್ಲ ಅಂತ ಮನೆಯಲ್ಲಿ ಬಾಣಂತಿ ಬೇರೆ ಇದ್ಲಲ್ಲ ತುಂಬಾ ತೊಂದರೆ ಆಗ್ತಿತ್ತು ನೀರಿಗೆ ಅದರಲ್ಲೂ ಈ ಕಡೆ ಸೈಡ್ ಅಂತೂ ನೀರೇ ಹೋಗಲ್ಲ ನಮಗಾದ್ರೂ ಒಂದು ಸ್ವಲ್ಪ ಆದ್ರೂ ನೀರು ಸಿಕ್ತಿತ್ತು ಅವರಿಗೆ ಅದು ಸಿಗ್ತಾ ಇರಲಿಲ್ಲ ನಾವೇನು ಜಾಬ್ ಕೊಡಿ ಇಲ್ಲ ನಮ್ಮ ಮನೆಗೆ ರೇಷನ್ ತಂದಾಕಿ ನಾವು ಆರಾಮಾಗಿ ಇರಕ ಆಗ್ತಾ ಇಲ್ಲ ಎಲೆಕ್ಷನ್ ಟೈಮ್ ಅಲ್ವಾ ಆತರ ಏನು ಹೇಳ್ತಾ ಇಲ್ಲ ಅಲ್ವಾ ಸಾಮಾನ್ಯವಾಗಿ ಬೇಕಾಗಿರೋ ನೀರನ್ನ ಹೇಳ್ತಾ ಇದೀವಿ ತಾನೆ ಆಗ್ಲಡಿ 1.5 ತಿಂಗಳಿಂದ ನೀರು ಬಂದಿಲ್ಲ ಇರೋಂತ ಶಾಸಕರು ಅಲ್ಲಿ ಮಿನಿಸ್ಟರ್ ಯಾರಿದ್ದಾರೆ ಒಂದು ದಿನ ಈ ಕಡೆ ತಲೆ ಹಾಕಿ ಮಲಗಿಲ್ಲ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಬಿಲ್ಡಿಂಗ್ ಅಲ್ಲಿ ಯಾವನು ಬದುಕಕ್ಕಾಗಲ್ಲ ಫಸ್ಟ್ ಮೂಲಭೂತ ಸೌಕರ್ಯ ನೀರು ಬೇಕು ಕರೆಂಟ್ ಬೇಕು ಇಲ್ಲಿ ಓಡಾಡಕ್ಕೆ ರಸ್ತೆ ಬೇಕು ಈ ಮೂರನ್ನ ಫಸ್ಟ್ ನ್ಯಾಯವಾಗಿ ಕೊಡಕ್ಕೆ ಹೇಳಿ ಅವರಿಗೆ ನಾವೀಗ ಬೆಂಗಳೂರಿನ ಶಿವಾನಂದ ನಗರದಲ್ಲಿದ್ದೇವೆ ಅದರಲ್ಲೂ ಮುಖ್ಯವಾಗಿ 8ನೇ ಅಡ್ಡ ರಸ್ತೆಯಲ್ಲಿದ್ದೇವೆ ಇಲ್ಲಿ ಜನ ಮೂಲಭೂತ ಸೌಕರ್ಯಕ್ಕಾಗಿ ಪರದಾಡುವಂತಾಗಿದೆ ಅದು ಯಾವೆಲ್ಲ ಸಮಸ್ಯೆ ಆಗ್ತಾ ಇದೆ ಜನರನ್ನ ಕೇಳೋಣ ಬನ್ನಿ ಸತೀಶ್ ಅಂತ ಏಯ್ ಅವರಿಗೆ ನಾವು ಕಾಲ್ ಮಾಡಿದ್ರೆ ಇಡಮ್ಮ ಫೋನ್ ನನಗೆ ಏನೋ ಎಲೆಕ್ಷನ್ ಡ್ಯೂಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಡ್ಯೂಟಿ ಮುಖ್ಯನ ನಮಗೆ ನೀರು ಮುಖ್ಯನ ಅಲ್ವಾ ನಮಗೆ ನೀರು ಬೇಕು ಎಲೆಕ್ಷನ್ ಬಿಡಿ ಸರ್ ಎಲೆಕ್ಷನ್ ಇಟ್ಕೊ ನಾವೇನು ಇದು ಮಾಡಕಾಗಲ್ಲ ನಮಗೆ ನಮ್ಮಂದ್ರೆ ನಾವೇ ನೋಡ್ಕೋಬೇಕು ಅಲ್ವಾ ಹಾಗಿರಬೇಕಾದ್ರೆ ಎಲೆಕ್ಷನ್ ಅದು ನಮಗೆ ರೀಸನ್ ಕೊಟ್ಟಿರೋದು ಫಸ್ಟ್ ಅವರು ಮಾಡಿ ತಪ್ಪು ನಾನು ಎಲೆಕ್ಷನ್ ಡ್ಯೂಟಲ್ ಇದ್ದೀನಿ ಅಂತ ಹೇಳಿ ಇಡಮ್ಮ ಫೋನ್ ಎಲೆಕ್ಷನ್ ಡ್ಯೂಟಲ್ ಇದ್ದೀನಿ ಅಂತ ಅಂದ್ರು ಸರ್ ನಮಗೆ ಹಿಂಗೆ ಹೇಳಬೇಕಾದ್ರೆ ಬೇರೆವರೆಲ್ಲ ಹೆಂಗೆ ಫೋನ್ ಮಾಡೋಕ್ಕಾಗುತ್ತೆ ನಮಗೆ ನೀರು ಬೇಕು ಟೆಂಪ್ರವರಿ ಬೇಡ ನಮಗೆ ಟೆಂಪ್ರವರಿ ಸೊಲ್ಯೂಷನ್ ಬೇಡವೇ ಬೇಡ ನನಗೆ ಬೇಕು ಪರ್ಮನೆಂಟ್ ಸೊಲ್ಯೂಷನ್ ನಮಗೆ ನೀರು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬೇಕೇ ಬೇಕು ಸುಮಾರು ದಿನದಿಂದ 1.5 ತಿಂಗಳು 2 ತಿಂಗಳಿಂದ ನೀರಿನ ಸಮಸ್ಯೆ ಬಂದಿರೋದು ಕಾರ್ಪೊರೇಷನ್ ನೀರು ಒಂದು ದಿನ ಬಿಟ್ಟು ಒಂದು ದಿನ ಬಿಡ್ತಾರೆ ಆ ಒಂದು ದಿನ ಬಿಟ್ಟು ಒಂದು ನೀರೇ ಬರ್ತಾರ ನಮಗೆ ಅಂದಮೇಲೆ ಕುಡಿ ನೀರು ಏನು ಸರ್ ಮಾಡೋಣ ನಮ್ಮ ಎಲ್ಲಿ ಬೋರ್ ಐತೆ ಬೋರ ಬೇಸಿಗೆ ಡ್ರೈ ಆಗೋಯ್ತೆ ಒಂದಕ್ಕೆ ಎರಡು ಬೋರ್ ಹಾಕ್ಸಿದ್ದೀವಿ ಬೇಸಿಗೆ ಡ್ರೈ ಆಯಿತು ತಿರ್ಗಾ ರೀಬೋರ್ ಮಾಡೋ ಪರಿಸ್ಥಿತಿ ಇಲ್ಲ ಇವಾಗ ಕಾರ್ಪೊರೇಷನ್ ನೀರು ಕುಡಿಯೋ ನೀರಿಗೆ ನಾವು ಅವಸ್ಥೆ ಪಡ್ತಾ ಇದ್ದೀವಿ ಇದನ್ನ ಅಧಿಕಾರಿಗಳು ಯಾರು BWSSBಗೆ AEಗೆ AEEಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ವಿ ಖುದ್ದಾಗಿ ನಾನೇ ಹೋಗಿ ಲೆಟ್ರ್ ಕೊಟ್ಟು 40 ಜನ ಸೈನ್ ಹಾಕ್ಸಿ ಅದಕ್ಕೆ ನಾನೇ ಸೈನ್ ಹಾಕ್ಸ್ಕೊಂಡು ನಾನು ಹೋಗಿ ಕೊಟ್ಟಿದ್ದೀನಿ ಖುದ್ದಾಗಿ ಇವ್ರು ಯಾರು ಬಂದ್ಬಿಟ್ಟು ರೆಸ್ಪಾನ್ಸ್ ಮಾಡ್ತಲ್ಲ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತೆ ಕ್ಯಾನ್ವಾಸಿಂಗ್ ಬಂದೇ ಬರ್ತಾರೆ ಆ ಟೈಮಲ್ಲಿ ತಿಳಿಸ್ತೀವಿ ಏನಾಗುತ್ತೆ ಅಂತ ಈ ಸಲ ಮಧ್ಯರಾತ್ರಿನಲ್ಲಿ ನೀರು ಬಿಡ್ತಾರೆ ನಮ್ಮಂತ ವಯಸ್ಸಾದವರು ನಾವು ನಿದ್ದೆಗೆಟ್ಟು ಕಾಯಕ್ಕಾಗ್ತಾ ಇಲ್ಲ ಬೆಳಗ್ಗೆ ಎದ್ದು ನಾವು ಗಂಡಸನ್ನ ಹೊರಗಡೆ ಕಳಿಸಬೇಕು ನಮಗೂ ತೊಂದರೆಗಳಿದೆ 5 ಗಂಟೆಗೆ ಎದ್ದು ಅಡಿಗೆ ಮಾಡ್ತೀವಿ ನಮಗೆ ಎಷ್ಟು ಬೇಗ ಸಲ್ಯೋ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಅರೆ ಇನ್ನೊಂದು ಸಮಸ್ಯೆ ಏನು ಗೊತ್ತಾ ಎಲ್ಲ ರೋಡ್ಗೂ ಬರುತ್ತೆ ಇದೊಂದು 8th ಕ್ರಾಸ್ ಅಲ್ಲಿ ಮಾತ್ರ ರಾಜಕೀಯನ ಏನು ಅಂತ ನಮಗೆ ಗೊತ್ತಾಗ್ತಿಲ್ಲ ಆಗ್ಲಡಿ 1.5 ತಿಂಗಳಿಂದ ನೀರು ಬಂದಿಲ್ಲ ಇದು ಈ ಸಮಸ್ಯೆ ಕೇಳಕ್ಕೆ ನಮ್ಮ ಈಗ ಇರೋಂತ ಶಾಸಕರು ಅಲ್ಲಿ ಮಿನಿಸ್ಟರ್ ಯಾರಿದ್ದಾರೆ ಒಂದು ದಿನ ಈ ಕಡೆ ತಲೆ ಹಾಕಿ ಮಲಗಿಲ್ಲ ಇಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಂತಾರೆ ನೋಡ್ ಬನ್ನಿ ಇದು ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ನೋಡಿ ಎಲ್ಲ ಬರೀ 40% ಕಾಮಗಾರಿಗಳು ಈ ತರ ವ್ಯವಸ್ಥೆ ಇರೋದ್ರಿಂದ ಕುಡಿಯೋ ನೀರು ಮೂಲಭೂತ ಸೌಕರ್ಯ ಅಂದರೆ ಫಸ್ಟ್ ಅವ್ರಿಗೆ ಏನಂತ ಕೇಳಿಬಿಡಿ ಸರ್ MLAಗೆ ಮಿನಿಸ್ಟ್ರಿಗೆ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಬಿಲ್ಡಿಂಗಲ್ಲಿ ಯಾವನು ಬದುಕಕ್ಕಾಗಲ್ಲ ಫಸ್ಟು ಮೂಲಭೂತ ಸೌಕರ್ಯ ನೀರು ಬೇಕು ಕರೆಂಟ್ ಬೇಕು ಇಲ್ಲಿ ಓಡಾಡೋಕ್ಕೆ ರಸ್ತೆ ಬೇಕು ಈ ಮೂರನ್ನ ಫಸ್ಟ್ ನ್ಯಾಯವಾಗಿ ಕೊಡಕ್ಕೆ ಹೇಳಿ ಅವ್ರಿಗೆ ಒಂದು 15-18 ಸಾವಿರ ದುಡಿಯೋರು ನಾವು ಇಲ್ಲಿ ಮನೆ ಸಂಸಾರ ಮಾಡಬೇಕು ಈ ನೀರಿಗೋಸ್ಕರ ದುಡ್ಡನ್ನು ಕೊಡಬೇಕು ಇಲ್ಲ ನಾವು ಆಗಲ್ಲ ಇಲ್ಲ ನಮ್ಗಾಗಲ್ಲ ಅಂದ್ರೆ ಓನರ್ ಇದು ಮಾಡ್ಕೋತಾರೆ ಇಲ್ಲ ನಮಗೂ ಆ ಥರ ಅಷ್ಟು ಕೊಡೋದಕ್ಕೂ ಕಷ್ಟ ಆಗ್ತಾ ಇದೆ ಮಕ್ಕಳನ್ನು ಓದ್ಕೊಳ್ಳೋದು ಅಥವಾ ಏನೋ ಇನಿಷಿಯಲಿ ಅಂದ್ಕೊಂಡ್ವಿ ನಾವು ಒಂದು ವಾರ ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ ಪ್ರಾಬ್ಲಮ್ ಇದೆ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ವಿ ಒಂದು ವಾರ ಅಡ್ಜಸ್ಟ್ ಮಾಡ್ಕೋಬಹುದು ಒಂದು ವಾರ ಸ್ನಾನ ಮಾಡದೇ ಇರ್ಬೋದು ಅಥವಾ ಬಟ್ಟೆ ಒಗಿದೇ ಇರ್ಬೋದು ನೀರಂತೂ ಕುಡಿಬೇಕಲ್ಲ ನೀರು ಕುಡಿಲೇಬೇಕು ನೀರು ಕುಡಿಲಿಲ್ಲ ಅಂದ್ರೆ ಆಗಲ್ಲ ಸ್ನಾನನ ಅವಾಯ್ಡ್ ಮಾಡ್ಕೋಬಹುದು ಎಷ್ಟೋ ದಿನ ಆಫೀಸ್ಗೆ ಹೋಗ್ಲಿಲ್ಲ ನಾವು ಸ್ನಾನ ಮಾಡಿದ್ರೆ ಹೆಂಗೆ ಆಫೀಸ್ಗೆ ಹೋಗೋದು ಅಂತ ಈ ತರ ಆಗ್ತಾ ಇದೆ ನೀರು ಅತ್ಯವಶ್ಯಕವಾಗಿ ಊಟ ಎಲ್ಲ ಹೆಂಗ್ ಬೇಕೋ ನೀರು ಬೇಕೇ ಬೇಕು ನಮಗೆ ನಾವೇನು ಜಾಬ್ ಕೊಡಿ ಇಲ್ಲ ನಮ್ಮ ಮನೆಗೆ ರೇಷನ್ ತಂದಾಕಿ ನಾವು ಆರಾಮಾಗಿ ಇರಕ್ ಆಗ್ತಾ ಇಲ್ಲ ಎಲೆಕ್ಷನ್ ಟೈಮ್ ಅಲ್ವಾ ಆ ಥರ ಏನು ಕೇಳ್ತಾ ಇಲ್ಲ ಅಲ್ವಾ ಸಾಮಾನ್ಯವಾಗಿ ಬೇಕಾಗಿರೋ ನೀರನ್ನ ಕೇಳ್ತಾ ಇದ್ದೀವಿ ತಾನೆ ನೀರನ್ನ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು ಅಷ್ಟಾಗಿದೆ ನಮಗೆ ಸ್ನಾನ ಇಲ್ಲಿ ನೋಡಿ ಬ್ರಷೇ ಮಾಡಿಲ್ಲ ಅದು ಮನೇಲಿ ಬಾಣಂತಿ ಬೇರೆ ಇದ್ಲಲ್ಲ ತುಂಬ ತೊಂದರೆ ಆಗ್ತಿತ್ತು ನೀರಿಗೆ ಅದರಲ್ಲೂ ಈ ಕಡೆ ಸೈಡ್ ಅಂತೂ ನೀರೇ ಹೋಗಲ್ಲ ನಮಗಾದ್ರೂ ಒಂದು ಸ್ವಲ್ಪ ಆದರೂ ನೀರು ಸಿಕ್ತಿತ್ತು ಅವ್ರಿಗೆ ಅದು ಸಿಗ್ತಾ ಇರಲಿಲ್ಲ ಬೆಳಗ್ಗೆ 800 ರೂಪಾಯಿ ಒಂದು ಟ್ಯಾಂಕ್ ತಗೊಂಡು ಟ್ಯಾಂಕಲ್ಲಿ ಇಟ್ಕೊಂಡ್ಬರ್ತಾರೆ ನೋಡು 5 ರೂಪೀಸ್ ಕೊಟ್ಬಿಟ್ಟು ಅದು ನೀರು ಒಂದು ಒಂದು ಟ್ಯಾಂಕ್ ಎತ್ಕೊಂಡ್ಬರೋದು ಒಂದು ಎರಡು ಅದರಾಗ ಯೂಸ್ ಮಾಡೋದು
ಇಲ್ಲಿಯ ಜನರ ಆಕ್ರೋಶ ಭರಿತ ಮಾತುಗಳಿವು. ಸುಮಾರು ಒಂದೂವರೆ ತಿಂಗಳದಿಂದ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದ್ದರೂ ಇಲ್ಲಿ ಅಧಿಕಾರಿಗಳ ಸುಳಿವೇ ಇಲ್ಲದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿಯ ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕಂತ ವಿಜಯ ಟೈಮ್ಸ್ನ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ದೀಪ ಜೊತೆ ಗಿರೀಶ್ ಪಾಟೀಲ್, ವಿಜಯ ಟೈಮ್ಸ್, ಬೆಂಗಳೂರು. ಸ್ನೇಹಿತರೆ, ನಿಮ್ಮ ಊರಲ್ಲಿ ನಿಮ್ಮ ಸಾರ್ವಜನಿಕರು ಏನಾದರೂ ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಿದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ವಿಜಯ ಟೈಮ್ಸ್. ನಿಮ್ಮ ಸಮಸ್ಯೆಯ ಫೋಟೋಗ್ರಫಿ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳುಹಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆಯ ವರದಿಯನ್ನ ನಮಗೆ ಕಳುಹಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳುಹಿಸಬೇಕಾದಂತ ವಿಳಾಸ ಇಲ್ಲಿದೆ ನೋಡಿ. ಸ್ನೇಹಿತರೆ, ನಿಮ್ಮೂರಿನ ವರದಿಯನ್ನ ನೀವೇ ಮಾಡಿ ಸಿಟಿಜನ್ ಜರ್ನಲಿಸ್ಟ್ ಆಗಿ ಪ್ರಶ್ನಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.